ಇದು ಒಂದು ತ್ರಿಮಿತಿಯಲ್ಲಿ ಸುಲಭವಾಗಿ ಬಾಗುವ ಫ್ಲೆಕ್ಸಿಗಾನ್. ಇದರಲ್ಲಿ ತ್ರಿಕೋನಗಳನ್ನು ಬಗ್ಗಿಸಿ ಬೇರೆ ಬೇರೆ ರೀತಿಯ ವಿನ್ಯಾಸಗಳನ್ನು ಮಾಡಬಹುದು. ಇದಕ್ಕಾಗಿ ದಪ್ಪ ಕಾಗದದ ಬೇರೆ ಬೇರೆ ಬಣ್ಣದ ಅದರ ಮೇಲೆ ಈ ರೀತಿಯಾಗಿ 2.5x8 ಉದ್ದಗೆರೆಗಳನ್ನು ಹಾಗೂ 3.5x5 cm ಹಾಗೂ 6 cm ಅಂತರ ಬಿಟ್ಟು 3 ಅಡ್ಡಗೆರೆಗಳನ್ನು ಹೊಡೆಯಬಹುದು. ಕತ್ತರಿ ಹಾಗೂ ಟೇಪ್ದಿಂದ ಕೂಡ ಬೇಕಾಗುವು. ಈ ಉದ್ದವಾದ 8 ಪಟ್ಟಿಗಳನ್ನು ಕತ್ತರಿಸಿ ಬೇರ್ಪಡಿಸಿ. ಈ ಪಟ್ಟಿಗಳು 2.5 cm ಅಗಲವಾಗಿರಲಿ. ರೇಷೆಯಿಂದ ಸ್ಕೇಲನ್ನು ಇಟ್ಟು ಇವುಗಳಿಗೆ 2 ಬದಿಗಳಲ್ಲಿ ಮಡಿಕೆ ಹಾಕಿ ಇದನ್ನು ತ್ರಿಕೋನಾಕಾರದಲ್ಲಿ ಮಡಿಸಿ ಮೇಲಿನ ತುದಿಗೆ ಟೇಪನ್ನು ಅಂಟಿಸಿ. ಇದು ಒಂದು ಕಾಟ್ಕೋನ್ ತ್ರಿಕೋನದಂತೆ ಕಾಣುವುದು. ಇಂತಹ 8 ತ್ರಿಕೋನಗಳನ್ನು ತಯಾರಿಸಿ. ಇದರಲ್ಲಿ 2 ತ್ರಿಕೋನಗಳನ್ನು 1 ಮಗ್ಗಲು 1 ಇಟ್ಟು ಟೇಪ್ದಿಂದ ಜೋಡಿಸಿ. ಕರ್ಣರೇಷೆಗುಂಟ ಈ ಟೇಪ್ಗಳು ಅಂಟಿರಲಿ. ಈ ರೀತಿಯಾಗಿ 4 ಮಾದರಿಗಳನ್ನು ತಯಾರಿಸಿ. ಇದರಲ್ಲಿ 2 ಜೋಡಿಗಳನ್ನು ತೆಗೆದುಕೊಂಡು ತಳದಲ್ಲಿ ಟೇಪ್ದಿಂದ ಜೋಡಿಸಿ. ಇಂತಹ 2 ಜೋಡಿಗಳು ಈಗ ದೊರೆಯುವು. ಕೊನೆಯ ತ್ರಿಕೋನ ತಳದಲ್ಲಿ ಎಕ್ಸ್ ಎಂದು ಗುರುತಿಸಿ. ಇವುಗಳಲ್ಲಿ 1 ಬದಿಗೆ 1 ಎಕ್ಸ್ ಗುರುತಿನ ಮಧ್ಯದಲ್ಲಿ ಟೇಪನ್ನು ಹಚ್ಚಿಸಿ ಜೋಡಿಸಿ. ಈಗ ಈ ನಮ್ಮ ಮಾದರಿಯು ತಯಾರಾಯಿತು. ಕೈಯಲ್ಲಿ ಹಿಡಿದು ಮೆಲ್ಲಗೆ ತಿರುಗಿಸಿ. ಇದು ವಜ್ರಾಕಾರದ ವಿನ್ಯಾಸ. ಈಗ ಈ ಟೇಪ್ ಹಚ್ಚಿ ಎಕ್ಸದ ಮೇಲೆ ಎಕ್ಸನ್ನು ಹಚ್ಚಿಡಿ. ಇಲ್ಲಿ ಮಗ್ಗಲಲ್ಲಿ ಅದೇ ರೀತಿಯಾಗಿ ಮಾಡಿ. ಈಗ ನಮ್ಮ ಮಾಡೆಲ್ಲು ತಯಾರಾಯಿತು. ಮೆಲ್ಲಗೆ ಇದನ್ನು ಬಿಟ್ಟಾಗ ಈ ರೀತಿಯಾಗಿ ವಜ್ರಾಕಾರವಾಗಿ ಕಾಣುವುದು. ಮತ್ತೊಮ್ಮೆ ಇದನ್ನು ಬಿಡಿಸಿ ಈಗ 4 ತ್ರಿಕೋನಗಳ ನಕ್ಷೆ ಕಾಣುವುದು. ಇನ್ನೊಮ್ಮೆ ಭಾಗಿಸಿದರೆ ಚದುರಾಕಾರ ಕಾಣುವುದು. ಇನ್ನೊಮ್ಮೆ ಹಿಗ್ಗಿಸಿದರೆ ಅದು ದೊಡ್ಡ ತ್ರಿಕೋನವಾಗಿ ದೊರೆಯುವುದು. 8 ಪಟ್ಟಿಗಳನ್ನು ಒಂದು ಸುಲಭವಾದ ಮಾಡೆಲ್ ಮಾಡಿ ಸಾಕಷ್ಟು ವೇಳೆ ಇದರ ಜೊತೆ ನೀವು ಆಟವಾಡಬಹುದು. ಇದು ಒಂದು ಬಹು ಮೋಜಿನ ಫ್ಲೆಕ್ಸಿಗಾನ್.